ನೂಹ್ ಅಲೈಹಿಸ್ಸಲಾಂ, ಸಂದೇಶವಾಹಕರಾದ ನೂಹ್ ನಬಿ ಅಲೈಹಿಸ್ಸಲಾಂ ಜೀವಿಸಿದ್ದು ಈಗಿನ ಇರಾಕ್ನಲ್ಲಾಗಿತ್ತು. ವಿಗ್ರಹಾರಾಧಕರಾಗಿದ್ದ ಸುಮೇರಿಯನ್ ಜನತೆಯನ್ನು ಅವರು ಸತ್ಯವಿಶ್ವಾಸದೆಡೆಗೆ ಆಹ್ವಾನಿಸಿದರು. 950ಕ್ಕೂ ಮಿಕ್ಕಿ ವರ್ಷಗಳು ಅವರು ಸಂದೇಶ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ಕುರ್ಆನ್ ಸಾಕ್ಷಿ ನೀಡುತ್ತದೆ. ಈ ಸುದೀರ್ಘ ಕಾಲ ಸಂದೇಶ ಪ್ರಚಾರ ಕೈಗೊಂಡರೂ ಕೂಡ ಸತ್ಯವಿಶ್ವಾಸ ಸ್ವೀಕರಿಸಿದ್ದು ಅಲ್ಪಸಂಖ್ಯೆಯ ಕೆಲವೇ ಜನರು ಮಾತ್ರ ಆಗಿದ್ದರು. ಬಹುಸಂಖ್ಯಾತ ಸತ್ಯ ನಿಷೇಧಿಗಳನ್ನು ಶಿಕ್ಷೆಯ ಹಿಡಿತಕ್ಕೆ ಒಳಪಡಿಸಲು ಅಲ್ಲಾಹನು ತೀರ್ಮಾನಿಸಿದನು. ಮರದ ಹಲಗೆಗಳನ್ನು ಉಪಯೋಗಿಸಿ ಹಡಗೊಂದನ್ನು ನಿರ್ಮಿಸುವಂತೆಯೂ ಅದರಲ್ಲಿ ಸತ್ಯವಿಶ್ವಾಸಿಗಳನ್ನು ಮತ್ತು ಜೀವ ಪ್ರಭೇದಗಳೆಲ್ಲವುಗಳ ಜೋಡಿಗಳನ್ನು ಆ ಹಡಗಿನ ಮೂಲಕ ಸಂರಕ್ಷಿಸುವಂತೆಯೂ ಅಲ್ಲಾಹನು ನೂಹ್ ಅಲೈಹಿಸ್ಸಲಾಮರಿಗೆ ಆಜ್ಞಾಪಿಸಿದನು. ಇರಾಕಿನ ಕೂಫಾ ಎಂಬ ಈ ಪ್ರದೇಶದಲ್ಲಾಗಿತ್ತು ಈ ಹಡಗನ್ನು ನಿರ್ಮಿಸಿರುವುದೆಂದು ಪ್ರಬಲ ಅಭಿಪ್ರಾಯವಿರುವುದು. ದೃಶ್ಯದಲ್ಲಿ ನಾವು ನೋಡುತ್ತಿರುವುದು ಇತಿಹಾಸ ಪ್ರಸಿದ್ಧವಾದ ಕೂಫಾ ಮಸೀದಿಯನ್ನಾಗಿದೆ. ಆಕಾಶದಿಂದ ಧಾರಾಕಾರ ಮಳೆಯಾಯಿತು. ಎಲ್ಲೆಲ್ಲಿಯೂ ನೀರಿನ ಒರತೆ ಉಕ್ಕಲ್ಪಟ್ಟಿತು. 1000 ಅಡಿಗಳಷ್ಟು ಮೇಲಕ್ಕೆ ನೀರು ಉಕ್ಕೇರಿತು. ಸತ್ಯ ನಿಷೇಧಿಗಳು ಈ ನೀರಿನಲ್ಲಿ ಕೊಚ್ಚಿ ಹೋದರು. ದಿನಗಳ ನಂತರ ನೀರಿನ ಮಟ್ಟವು ಇಳಿಯಿತು. ನೂಹ್ ನಬಿ ಅಲೈಹಿಸ್ಸಲಾಮರ ಹಡಗು ಜೂದಿ ಪರ್ವತದ ಮೇಲೆ ನೆಲೆ ಕಂಡುಕೊಂಡದ್ದಾಗಿ 11:44 ಸೂಕ್ತದಲ್ಲಿ ಕುರ್ಆನ್ ನಮ್ಮ ಮುಂದೆ ಹೇಳುವುದನ್ನು ಕೇಳಿರಿ. أقلعي وغيض الماء وقضي الأمر واستوت على الجودي وقيل بعدا للقوم الظالمين. ಓ ಭೂಮಿಯೇ, ನಿನ್ನ ನೀರನ್ನು ನುಂಗಿಬಿಡು. ಓ ಆಕಾಶವೇ, ಮಳೆಯನ್ನು ನಿಲ್ಲಿಸು ಎಂದು ಆಜ್ಞಾಪಿಸಲಾಯಿತು. ನೀರು ಇಂಗಿ ಹೋಯಿತು ಮತ್ತು ವಿಧಿಯು ನೆರವೇರಿಸಲ್ಪಟ್ಟಿತು. ಹಡಗು ಜೂದಿ ಪರ್ವತದ ಮೇಲೆ ಅಚಲವಾಗಿ ನಿಂತಿತು. ಅಕ್ರಮಿಗಳಾದ ಜನರಿಗೆ ಅಲ್ಲಾಹುವಿನ ಕಾರುಣ್ಯದಿಂದ ವಿದೂರತೆ ಇರಲಿ ಎಂದು ಹೇಳಲಾಯಿತು. ಕುರ್ದಿಸ್ತಾನದ ಭಾಗದಿಂದ ವೀಕ್ಷಿಸುವಾಗ ಕಾಣುವ ತುರ್ಕಿಯ ಈ ಜೂದಿ ಪರ್ವತದಲ್ಲಾಗಿತ್ತು ನೂಹ್ ನಬಿಯ ಹಡಗು ಬಂದು ನಿಂತದ್ದು. ಈ ಪರ್ವತವು 6800 ಅಡಿ ಎತ್ತರವಿದೆ. ಅರ್ಮೇನಿಯನ್ ಗಡಿಗೆ ಸಮೀಪವಿರುವ ಹಿಮದಿಂದಾವೃತವಾದ ಈ ಅರಾರತ್ ಪರ್ವತದಿಂದ 300 ಕಿಲೋಮೀಟರ್ ದೂರದಲ್ಲಾಗಿದೆ ಜೂದಿ ಪರ್ವತವಿರುವುದು.